మనవియాలిసు. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶುರಾಜ್. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಅಂದಾಗ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿರುತ್ತೆ, ಯಾರಾದರೂ ಒಬ್ಬ ವಿಶೇಷ ವ್ಯಕ್ತಿ ಇರ್ತಾರೆ ಅಥವಾ ವಿಶೇಷ ತಂಡ ನನ್ನ ಜೊತೆ ಇರುತ್ತೆ ಅಂತ. ಸೊ ಅದೇ ರೀತಿಯಾಗಲೂ ಕೂಡ ಇವತ್ತು ನಮ್ಮ ಜೊತೆ ಒಂದು ವಿಶೇಷವಾದ ತಂಡ ಇದೆ. ಈ ತಂಡ ಏನಪ್ಪಾ ಅಂತಂದರೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಮಾತು ಹೇಳಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಏನಿದೆ ಬಹುದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಜೊತೆಗೆ ಬರುವಂಥ ಹೊಸಬ್ರ ಚಿತ್ರ ಆಗಿರ್ಬೋದು, ಹೊಸ ಕಾನ್ಸೆಪ್ಟ್ಗಳಾಗಿರ್ಬೋದು, ವಿಭಿನ್ನವಾದ ಕಥೆಗಳ ಮೂಲಕ, ವಿಭಿನ್ನವಾದ ನರೇಷನ್ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿಯನ್ನು ಇನ್ನೊಂದು ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದಾರೆ. ಜೊತೆಗೆ ಮತ್ತೆ ಥಿಯೇಟ್ರ್ನತ್ತ ಒಂದಷ್ಟು ಆಡಿಯನ್ಸ್ನ ಕರೆತರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ವಿಶೇಷವಾದಂಥ ತಂಡ, ವಿಶೇಷವಾಗಿ ಹೆಸರಿಟ್ಕೊಂಡು ತನ್ನ ಹೆಸರಲ್ಲೇ ಒಂದು ಮೋಡಿಯನ್ನು ಮಾಡ್ತಾ, ಅದು ಫಸ್ಟ್ ಲುಕ್ಕಲ್ಲಿ ಕೂಡ ಒಂದು ಮೋಡಿಯನ್ನು ಮಾಡ್ತಾ, ಇತ್ತೀಚೆಗಷ್ಟೇ ರಿಲೀಸ್ ಕೂಡ ಆಗಿ ಒಂದು ಒಳ್ಳೆ ಹೆಸರನ್ನ ಮಾಡ್ತಾ ಇದೆ. ಐ ಥಿಂಕ್ ಗೆಸ್ ಮಾಡಿರ್ತೀರಾ, ಆ ಚಿತ್ರ ಬೇರೆ ಯಾವುದೂ ಅಲ್ಲ, ಧರಣಿ ಮಂಡಲ ಮಧ್ಯದೊಳಗೆ. ಈ ಚಿತ್ರ ತಂಡ ಇವತ್ತು ನಮ್ಮ ಜೊತೆ ಇದೆ. ಅವ್ರನ್ನ ಇವ್ನು ನಿಮ್ಗೆಲ್ಲರೂ ಕೂಡ ಪರಿಚಯ ಮಾಡಿಸಿನ. ಜೊತೆಗೆ ಈ ಚಿತ್ರದಲ್ಲಿ ಆದಂಥ ಅನುಭವಗಳೇನಿವೆ, ಸೊ ಏನೆಲ್ಲ ಪ್ರಯತ್ನ ಪಟ್ಟರು, ಏನೆಲ್ಲ ಕಷ್ಟಪಟ್ಟರು, ಅಥವಾ ಹೇಗೆಲ್ಲ ಸಿನಿಮಾ ಮಾಡಿದ್ರು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಚಿತ್ರ ಆಗಬೇಕು ಅಂತಂದರೆ ಚಿತ್ರದ ನಿರ್ಮಾಪಕರು ಭಾಳ ಮುಖ್ಯ ಆಗ್ತಾರೆ, ಯಾವುದೇ ಚಿತ್ರಕ್ಕದು ಅಷ್ಟೇ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂಥ ಸಮಯ. ಓಂಕಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಹಾಗೆ ಈ ಚಿತ್ರದಲ್ಲಿ ಬಹುಮುಖ್ಯವಾದ ಒಂದು ಪಾತ್ರವನ್ನು ಮಾಡಿರುವಂಥವರು ನಮ್ಮ ಜೊತೆ ಇದ್ದಾರೆ. ಸೊ ಐರಾ ಕೃಷ್ಣ ಮೇಡಮ್, ದಯವಿಟ್ಟು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಏನೇ ಈ ಕೆಲಸಗಳೆಲ್ಲ ಆಗಬೇಕಂತಂದ್ರೂ ಕೂಡ ಅಲ್ಲೊಬ್ಬರು ಓಡಾಡ್ಕೊಂಡು ಕೆಲಸ ಮಾಡೋರು ಬೇಕಾಗುತ್ತೆ. ಎಲ್ಲಿ ಏನೇ ಕೆಲಸಗಳು ಬೇಕಂತಂದ್ರೂ ಕೂಡ ಒಬ್ರು ಇರಬೇಕಲ್ಲಿ. ಸೊ ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಇದ್ದಾರೆ, ಸಂಜಯ್ ಗಾಂಧಿ ಅಂತ. ಸೊ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೂರು ಜನರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಾಗಿದೆ. ಇಲ್ಲಿಂದ ಶುರು ಮಾಡೋಣ. ಈ ಧರಣಿ ಮಂಡಲ ಮಧ್ಯದೊಳಗೆ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಒಂದು ಆ ಪದ್ಯದ ಒಂದು ಸಾಲುಗಳನ್ನು ಕೇಳಿರ್ತೀವಿ. ಒಂದು ವಿಶೇಷವಾಗಿತ್ತು ಈ ಚಿತ್ರಕ್ಕೂ, ಈ ಚಿತ್ರ ಕಥೆಗೂ, ಜೊತೆಗೆ ಈ ಚಿತ್ರ ತಂಡದಲ್ಲಿರುವಂತಹ ಎಲ್ಲ ಕಲಾವಿದರುಗಳಿಗೂ ಏನು ಸಂಬಂಧ, ಯಾಕೆ ಈ ಟೈಟ್ಲನ್ನು ಇಟ್ಟರು ಎಲ್ಲವನ್ನು ಕೇಳೋಣ. ಮೊದಲನೇದಾಗಿ ನಮ್ಮ ನಿರ್ಮಾಪಕರ ಹತ್ರ ಬರೋಣ. ಸರಿ ಹೇಳಿ, ಹೆಂಗೆ ಶುರುವಾಯಿತು? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಾಂಪಿಟೇಷನ್ ಅಂತೂ ಇದೆ. ಹೌದು, ಕಾಂಪಿಟೇಷನ್ ಇದೆ, ಅದ್ರ ಮಧ್ಯೆ ನಾವು ಗೆಲ್ಲಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾಗಳನ್ನ ಕೊಡಬೇಕು, ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರಬೇಕು, ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಪ್ರೇಕ್ಷಕ ಮಹಾಪ್ರಭು ಬರ್ತಾನೆ. ಅದರಲ್ಲೂ ನಿರ್ಮಾಪಕರಾಗಿ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕೆಂದರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಸಿನಿಮಾ ಮಾಡಿದ ನಂತರ ಜನಗಳಿಗೆ ತಲುಪಿಸೋ ದೊಡ್ಡ ವಿಷಯ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ವಿಷಯ. ಅದ್ರ ಮಧ್ಯೆ ಹೊಸದಾಗಿ ಬಂದ್ವಿ ಅಂತಂದರೆ ಇಂಡಸ್ಟ್ರಿನಲ್ಲಿ ಭಾಳ ಒಂದಷ್ಟು ಏಳು ಬೆಳೆಗಳಿರ್ತವೆ, ನಮ್ಮನ್ನ ಸುಮ್ಮನೆ ಸೈಡಿಗೆ ತಳ್ಳೋರು ಇರ್ತಾರೆ. ಇದೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಹೇಗೆ ನೀವು ತಯಾರಿನ ಮಾಡಿಕೊಂಡ್ರಿ? ಮೊದಲನೇದಾಗಿ ಎಲ್ಲ ನಮ್ಮ ತುಮಕೂರಿನ ಮಹಾಜನತೆಗೆ ನಮಸ್ಕಾರ. ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಚಿತ್ರ, ಅದು ನನ್ನ ಸಿನಿಮಾ ಮೇಲಿನ ಪ್ರೀತಿಯಿಂದ ಆಗಿದ್ದು. ಮುಖ್ಯವಾಗಿ ನಾನು ಸಿನಿಮಾಗೆ ಒಬ್ಬ ಡೈರೆಕ್ಟರ್ ಆಗಿರುವಂಥ ಎಂಟ್ರಿ ಆದ ಏಳೆಂಟು ವರ್ಷ ಐದು ವರ್ಷದಿಂದ ಹಾಗೆ ಡೈರೆಕ್ಷನ್ ಜೊತೆಗೆ ಒಳಗಡೆ ಇರೋ ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಆರ್ಟಿಸ್ಟ್ ಆಗಬೇಕನ್ನಿಸ್ತು. ಸುಮಾರು ಸಿನಿಮಾಗಳ ಪ್ರಯತ್ನಗಳು ನಡೀತು. ಓಕೆ, ಸುಮಾರು ಸಿನಿಮಾಗಳ ಪ್ರಯತ್ನಗಳು, ಒಂದಷ್ಟು ಸಿನಿಮಾಗಳಲ್ಲಿ ತುಂಬ ಸಣ್ಣ ಪುಟ್ಟ ಪಾತ್ರಗಳನ್ನು ನಿಭಾಯಿಸಿದ್ದೀನಿ. ಓಕೆ, ಅದಾದಮೇಲೆ ನನಗೆ ನಮ್ಮದೊಂದು ಟೀಮ್ ಬೆಳ್ಕೊಂತು. ಶ್ರೀಧರ್ ಶಿಕಾರಿಪುರ ನಮ್ಮ ಡೈರೆಕ್ಟ್ರು, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಕೇಶ್, ಆ್ಯಂಡ್ ನಮ್ಮ ಕೀರ್ತನ್ ಪೂಜಾರಿ, ಡಿ ಒ ಪಿ ಕೀರ್ತನ್ ಪೂಜಾರಿ, ಆ್ಯಂಡ್ ನಮ್ಮ ಡೈಲಬ್ರೇಟರ್ ಎಸ್ ಕೆ ಎಸ್, ಒಂದಷ್ಟು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಏನಿದ್ದಾರೆ, ನಾವೆಲ್ಲರೂ ಒಂದು ಒಬ್ಬರು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದಂಥ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ನಾವೆಲ್ಲ ಒಂದು ಟೀಮ್ ಆಗಿದ್ವಿ. ನಮ್ಮಲ್ಲಿ ಒಂದು ಏನಾದರೂ ಮಾಡಲೇಬೇಕು, ವಯಸ್ಸಾಗ್ತದೆ ಅನ್ನೋದೊಂದು ಒಳಗಡೆ ಇಡ್ಲಿ. ಹಂಗೆ ಬಂದಾಗ ಸರಿ ಆಯಿತು, ಒಂದು ಧೈರ್ಯ ಮಾಡೋಣ ಮಾಡಬೇಕು ಅಂದಾಗ, ಏನಾದರೂ ವಸ್ತು ಮಾಡಿದ್ರೆ ಹೊಸದು ಏನಾದರೂ ಮಾಡಿದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದೊಂದು ಗೊತ್ತಿತ್ತು. ಆಮೇಲೆ ನಮ್ಮ ಗಾಂಧಿನಗರದಲ್ಲಿ ಒಂದಷ್ಟು ನಾವು ಎಲ್ಲ ಸಮುದ್ರ ಅದು, ಅದರಲ್ಲಿ ಈಜಾಡಿರೋರು ನಾವು, ಹಾಗಾಗಿ ನಮಗೆ ಗೊತ್ತು ಯಾವ ಥರ ಬಿಸ್ನೆಸ್ ಮಾಡೋದು ಅಂತಲೂ ಗೊತ್ತಿತ್ತು. ಆ್ಯಂಡ್ ಟೆಕ್ನಿಕಲಿ ಎಲ್ಲ ಯಾವ ಥರ ಸ್ಟ್ರಾಂಗ್ ಆಗಿ ನಾವು ಕಂಟೆಂಟ್ನ ಕೊಡಬೇಕು ಅನ್ನೋದು ಕೂಡ ಡೈರೆಕ್ಟ್ರಾಗಿ ಕೂಡ ಗೊತ್ತಿತ್ತು. ನಮ್ಮ ಟೀಮಲ್ಲಿ ಒಂದು ಕತೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಡೈರೆಕ್ಟರ್ ಹೇಳಿದರು, ಅವರು ಒಂದು ಕತೆ ಮಾಡಿದರು. ಅದನ್ನು ನನಗೆ ಮಿಡ್ ನೈಟ್ ಒಂದು ಎರಡು ಗಂಟೆಗೆ ಫೋನ್ ಮಾಡಿದ್ದು, ಒಂದು ತಲೆಯಲ್ಲಿ ಒಂದು ಲೈನ್ ಬಂದಿದೆ, ಈಗಲೇ ಹೇಳ್ಬಿಡ್ತೀನಿ ಕೇಳಿ ಅಂದರು. ನನಗೆ ತುಂಬ ಇಂಪ್ರೆಸ್ ಆಗೋ ಥರ ಹೇಳಿದರು ಒಂದು ಲೈನಲ್ಲೇ, ನನಗೆ ತುಂಬ ಇಷ್ಟ ಆಯಿತು. ನಾನು ಏನು ಹೇಳಿದೆ, ಓಕೆ ನಾವು ಟೇಕ್ ಆಫ್ ಮಾಡೋಣ, ಯಾವ ಪ್ರೊಡ್ಯೂಸರ್ ಬೇಡ, ನಾನು ಐ ವಿಲ್ ಟೇಕ್ ಕೇರ್ ಅಂತ ಹೇಳಿದೆ. ಅವರು ಖುಷಿಯಾಯಿತು, ಇಮ್ಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಯಿತು ಸಿನಿಮಾ. ಸಿನಿಮಾ ಏನಂದರೆ ಹೊಸತನ ಅಂತ ಏನು ಕೇಳ್ತೀವಿ ಕನ್ನಡದಲ್ಲಿ, ಈ ಥರದ್ದು ಬಂದಿಲ್ಲ ಅಂತ ಏನು ಕೇಳ್ತೀವಿ ಅಂದರೆ, ಹೈಪರ್ ಲಿಂಕ್ಡ್ ಮೂವೀಸು ನೀವು ತಮಿಳಲ್ಲಿ ನೋಡಿರ್ತೀರ, ತೆಲುಗಲ್ಲಿ ನೋಡಿರ್ತೀರ, ಕೈದಿ ಆ ಥರದ್ದೆಲ್ಲ ಸಿನಿಮಾಗಳು ತುಂಬ ಹಿಟ್ ಆಗಿರೋಂಥ ಸಿನಿಮಾಗಳು, ಅದೇ ಥರ ಪ್ಯಾಟರ್ನ್ ಅಷ್ಟೇ, ಕತೆ ಬೇರೆ ಇರುತ್ತೆ ನಮ್ಮಲ್ಲಿ. ಆ್ಯಂಡ್ ನಾವು ಕೂಡ ಒಂದು ರಾತ್ರಿಯಲ್ಲಿ ನಾವು ಮಾಡಿ ತೋರಿಸ್ಬೋದು ಸಿನಿಮಾನ ಅಂತೇಳಿ, ಒಂದು ನೈಟಲ್ಲಿ ಒಂದು ರಾತ್ರಿಯಿಂದ ಇನ್ನೊಂದು ರಾತ್ರಿವರೆಗೂ ನಡೆಯುವಂಥ ಕತೆ ನಮ್ಮದು ಧರಣಿ ಮಂಡಲ ಮಧ್ಯದೊಳಗೆ ಅಂತ. ನಮಗೆ ತುಂಬ ಚಾಲೆಂಜಸ್ ಅಂತೂ ತುಂಬಾ ಇತ್ತು.
ಶೂಟಿಂಗಿಂದ ಹಿಡಿದು ಪ್ರತಿಯೊಂದು ನೈಟ್ ಶೂಟ್ ಮಾಡಿರೋದನ್ನ ಗಲ್ಲಿಯಲ್ಲಿ ಶೂಟ್ ಮಾಡಬೇಕಾದ್ರೆ ನಿಜ ಹೇಳ್ಬೇಕಂದ್ರೆ ಒಂದಷ್ಟು ದೊಡ್ಡ ದೊಡ್ಡ ಚಾಲೆಂಜಿಂಗ್ ಸೀನ್ಸ್ ನಾವು ಫೇಸ್ ಮಾಡಿದ್ವಿ ಅಲ್ಲಿ. ಒಂದಷ್ಟು ನಾವು ಮಚ್ಚು ಚೂರಿ ಇಟ್ಕೊಂಡು ಅಲ್ಲಿ ಡಮ್ಮಿ ಇಟ್ಕೊಂಡು ಹೊಡೆದಾಡ್ಬೇಕಾರೆ ಒರಿಜಿನಲ್ ಇಟ್ಕೊಂಡು ಒಬ್ರು ಬಂದಿದ್ರು. ಆ ಥರ ಅಂತ ಇದ್ದಾಗ ನಮ್ಮ ಕಾರ್ಯಕಾರಿ ನಿರ್ಮಾಪಕರು ಸಂಜೆ ಅವ್ರ ಈ ಥರದ್ದೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಆ ಥರ ಟೈಮಲ್ಲಿ ಒಂದಷ್ಟು ನೈಟಲ್ಲಿ ಒಂದಷ್ಟು ಜಾಗ ಪೊಲೀಸವರು ಹೇಳೋರು ಈ ಬಾರ್ಡ್ರಿಂದ ಮುಂದಕ್ಕೆ ಹೋಗ್ಬೇಡಿ ಒಂದಷ್ಟು ನಾವೇ ಹೋಗಲ್ಲಪ್ಪ ರೌಂಡ್ಸ್ ಅಂತ ಹೇಳೋರು. ನೈಟಲ್ಲಿ ಶೂಟ್ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಮಾಡಿದ್ರು ಸಿನಿಮಾ ಮಾಡಿದೀವಿ ಅಂಡ್ ಅದು ಇವತ್ತು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ನಾವೀಗ ಸೆಕೆಂಡ್ ವೀಕ್ ತುಂಬಾ ರನ್ನಿಂಗ್ ಸಕ್ಸಸ್ಫುಲ್ಲಿ ಹೋಗ್ತಿವಿ, ಸ್ಕ್ರೀನ್ಸ್ ಜಾಸ್ತಿ ಆಗ್ತಿದ್ದಾವೆ. ಅಂಡ್ ಇದೆಲ್ಲ ಆಗಿದೇನಂದ್ರೆ ಒಂದು ಒಳ್ಳೆ ತನಕ್ಕೆ ಜನ ಕೈ ಹಿಡದೇ ಹಿಡಿತಾರೆ ಅನ್ನೋದು ಒಂದು ನಂಬಿಕೆ. ಜೊತೆಗೆ ಒಂದು ಕಂಟೆಂಟ್ ನ ಜನಕ್ಕೆ ರೀಚ್ ಮಾಡಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಎಷ್ಟೋ ಸಲ ಒಳ್ಳೆ ಕಂಟೆಂಟ್ಸ್ ಬಂದಿರುತ್ತೆ ಬಟ್ ಅದು ಜನಕ್ಕೆ ರೀಚ್ ಆಗಿರಲ್ಲ, ಆಮೇಲೆ ಅನ್ಕೊಂತಾರೆ ಯೋ ಇಂಥ ಸಿನಿಮಾ ನಾವು ನೋಡ್ಲಿಲ್ವಾ ಅಂತ. ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಮೇಡಮ್. ಈಗ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ಹೇಗಿತ್ತು ಈ ಸಿನಿಮಾ? ಹೊಸ ತಂಡ ಇದ್ದಾಗ ಒಂದು ರೀತಿ ಎಲ್ರಿಗೂ ಭಯ ಇರುತ್ತೆ, ಗೊತ್ತಿರಲ್ಲ ನಮಗೆ ಏನಾಗುತ್ತೆ ಇಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಿರಲ್ಲ. ಅಥವಾ ಕೆಲವು ಸಲ ನಿಜ ಹೇಳ್ಬೇಕಂದ್ರೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಹೊಸ ತಂಡದಲ್ಲಿ, ಯಾಕಂದ್ರೆ ಆ ರೀತಿ ಸಮಸ್ಯೆಗಳಿರುತ್ತೆ. ಇವತ್ತು ಈ ಸಿನಿಮಾ ನೀವು ಅನ್ಕೊಂಡಿದ್ರ ರಿಲೀಸ್ ಆದ್ಮೇಲೆ ಇಷ್ಟೆಲ್ಲ ಒಂದು ಜನ ಇಷ್ಟಪಡ್ತಾರೆ ಮತ್ತೆ ನಮ್ಗೆ ಇನ್ನೂ ಸ್ಕ್ರೀನ್ ಜಾಸ್ತಿ ಆಗುತ್ತೆ ಮತ್ತೆ ಥಿಯೇಟ್ರಿಗೆ ಬರ್ತಾರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ರ? ಇಲ್ಲ, ನೀವು ಹೇಳ್ದಂಗೆ ಇದು ಹೊಸ ತಂಡ ಅಂಡ್ ನನ್ಗೂ ಇದು ತುಂಬಾ ಹೊಸ್ತು, ಬಿಕಾಸ್ ನಂದು ಫಸ್ಟ್ ಸಿನಿಮಾ ಇದು, ನಾನು ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ. ಅಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನ್ಗೆ ಐಡಿಯಾನು ಇರಲಿಲ್ಲ. ಅಂಡ್ ನನ್ನ ಕ್ಯಾರೆಕ್ಟರ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಮೇಡಮ್ ಈ ಥರ ಒಂದು ರೋಲ್ ಇದೆ, ಚೆನ್ನಾಗಿದೆ, ನೀವು ಸೂಟ್ ಆಗ್ತೀರಾ ಮಾಡಿ ಅಂತ. ನಾನು ಓಕೆ ಅಂದು ಮಾಡಿದ್ದಷ್ಟೇ. ಬಟ್ ನನಗೆ ಆ್ಯಕ್ಚುಲಿ ಸ್ಕ್ರೀನಲ್ಲಿ ನೋಡಿದಾಗಲೇ ದೆನ್ ಐ ಸಿ ಲೈಕ್ ತುಂಬ 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 ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಿಲಮ್ ಆ್ಯಸ್ ಅ ಹೋಲ್ ಫಿಲಮ್ ತುಂಬ ಚೆನ್ನಾಗಿದೆ. ಏನಂದರೆ ಇವತ್ತಿನ ಟೈಮ್ಗೆ ಇಟ್ ಇಸ್ ವೆರಿ ರಿಲೇಟಬಲ್, ತುಂಬ ರಿಲೇಟ್ ಆಗುತ್ತೆ ನಮ್ಮ ಲೈಫ್ಗೆ. ಆ್ಯಂಡ್ ಈ ಇದರಲ್ಲಿರೋ ಪ್ರತಿಯೊಬ್ಬರ ಸ್ಟೋರಿನೂ ನಾನು ಅಥವಾ ನನ್ನ ಪಕ್ಕದಲ್ಲಿರೋರು ಅಥವಾ ನಿಮ್ಮ ಪಕ್ಕದಲ್ಲಿರೋರು ಸ್ಟೋರಿ ಆಗಿರುತ್ತೆ. ಸೊ ಎಲ್ಲ ರಿಲೇಟ್ ಆಗಿ ಒಂದು ಬ್ಯೂಟಿಫುಲ್ ಫಿಲಮ್ ಆಗಿದೆ. ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ದಟ್ ಎಲ್ಲರೂ ಈ ಫಿಲಮ್ನ ಇಷ್ಟು ಎಕ್ಸೆಪ್ಟ್ ಮಾಡಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಸಿನಿಮಾಗೆ. ಇಟ್ಸ್ ಎ ಹ್ಯಾಪಿ ಥಿಂಗ್. ಫೈನ್. ಈಗ ಮೊದಲನೇ ಸಲ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವರು ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ಹೇಗೆ ಅನಿಸುತ್ತೆ ನಿಮಗೆ, ಆಮೇಲೆ ಸ್ಕ್ರೀನ್ ಮೇಲೆ ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ? ಓಕೆ, ಸೊ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಆ್ಯಂಡ್ ಕ್ಯಾರೆಕ್ಟರ್ 360 degrees ಆಪೋಸಿಟ್. ಆಯ್ತಾ, 360 degrees ಆಪೋಸಿಟ್. ಸೆಟ್ಟಾಗಿ ಬರ್ತೀನಿ ನಾನು. ಓಕೆ, ಅವ್ರು ಹೇಳಿದರು ನೀವು ಈ ಥರ ಪುವರಾಗಿ ಕಾಣಿಸ್ತೀರಾ, ತುಂಬ ಪೋವರ್ಟಿ ಕ್ಯಾರೆಕ್ಟರ್ ಥರ ಅಂತ. ನಾನು ಓಕೆ ಅಂತ ಹೇಳಿದೆ. ಬಟ್ ನಂಗೆ ಐಡಿಯಾ ಇರಲಿಲ್ಲ ಅಷ್ಟು ನನ್ನ ಲೈಕ್ ತುಂಬ ಡೀಗ್ಲಾಮ್ ಮಾಡಿ ತುಂಬ ಮುಗ್ಧ ಹುಡುಗಿ ಥರ ತೋರಿಸ್ತಾರೆ ಅಂತ. ಫಸ್ಟ್ ಡೇಗೆ ನಾನು ಪ್ರಿಪೇರ್ ಆಗಿರಲಿಲ್ಲ. ಫಸ್ಟ್ ಡೇ ನನಗೂ ಸ್ವಲ್ಪ ಶಾಕಿಂಗ್ ಆಗಿತ್ತು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ನೀವು ಬಂದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಾದ್ರೆ ಓಕೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಮೇಕಪ್ಪಲ್ಲಿ ಇರಬೇಕು ಅಂತ. ಬಟ್ ಈ ಸಿನಿಮಾ ನನ್ನ ಫಸ್ಟ್ ಸಿನಿಮಾ, ನನಗೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಯಾಕಂದರೆ ಈ ಸಿನಿಮಾದಲ್ಲಿ ಐ ಓನ್ಲಿ ಹ್ಯಾಡ್ ಟು ಆ್ಯಕ್ಟ್. ಓಕೆ, ಸೊ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಬಿಕಾಸ್ ಥಿಯೇಟ್ರಿಂದ ಜನ ಹೊರಗಡೆ ಬರ್ತಾನು ತುಂಬ ಜನಕ್ಕೆ ನಾನು ಅಂತಲೇ ಗೊತ್ತಾಗಲ್ಲ. ಓಕೆ, ಬಿಕಾಸ್ ನಾನು ಅಷ್ಟು ಆಪೋಸಿಟ್ ಇದ್ದೀನಿ. ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಹಂಗಾದ್ರೆ ಕೊಟ್ಟಿರುವಂಥ ಕ್ಯಾರೆಕ್ಟರ್ ನಿಜಕ್ಕೂ ಒಂದು ಪವರ್ಫುಲ್ ಆಗಿದೆ. ಹಾಗಾದ್ರೆ ಅದನ್ನು ಅಷ್ಟೇ ಚೆನ್ನಾಗಿ ನೀವು ಮಾಡಿರೋದಕ್ಕೆ ಅದು ಪವರ್ಫುಲ್ ಆಗಿದೆ, ಒಪ್ಕೋತೀರಲ್ಲ? ಮನದ ಮನವಿ